ನೀವು ಚಿಂತೆ ಮಾಡಿದರೆ ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ, ಆಮೇಲೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಇನ್ನೊಂದು ಏನೇನೋ ಕಾಯಿಲೆಗಳು ಬರಬಹುದು. ದೇವರಿಗೆ ಒಪ್ಪಿಸೋದು ಅಂದ್ರೆ ಚಿಂತೆ ಬಿಡೋದು ಅಂತ. ನ್ಯಾಯ ಅಲ್ಲಿ ಕೊಟ್ಟ ಮೇಲೆ ನನಗೆ ಯೋಚನೆ ಮಾಡುವ ಸಂದರ್ಭ ಏನಿದೆ, ಹಾಗಾಗಿ ಮಕ್ಕಳಿಗೆ ಮದುವೆ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ರು, ಮದುವೆ ನಿಶ್ಚಯ ಆಯ್ತು. ಒಂದೇ ಕ್ಷಣದಲ್ಲಿ ಸಮಸ್ಯೆ ಪರಿಹಾರ, ಇವ್ರ ಆರೋಗ್ಯ ಮಾತ್ರ ಅನಾರೋಗ್ಯ ಆಗಿ ಉಳಿದ್ರು. ಇನ್ನು ಬೆಕ್ಕನ್ನು ಕೊಟ್ಟಾಗಿ ಒಂದ್ ಸ್ವಲ್ಪ ದೂರ ಇಟ್ಬಿಟ್ಟು ಬಂದ, ಇವ್ ಮನೆಗೆ ಬರ್ಬೇಕಾದ್ರೆ ಬೆಕ್ಕು ಮನೆಯಲ್ಲಿ ಇಟ್ಟು ಆಯ್ತು, ಇವತ್ತು ಖಂಡಿತ ಬಿಟ್ಟು ಬರ್ತೇನೆ ಅಂತೇಳಿ ದೂರ ತೆಗೆದುಕೊಂಡು ಹೋಗಿ ಒಂದು ನದಿ ದಾಟಿ ಹೋಗಿ ಎಲ್ಲೋ ಹೋಗಿ ಒಂದ್ ಕಡೆ ಬಿಟ್ಟು ಅವನು ಬರ್ತಾನೆ. ದಾರಿ ತಪ್ಪಿದೆ, ದಾರಿ ಸಿಕ್ಕಿಲ್ಲ ಅವನಿಗೆ. ಎಲ್ಲಿ ನೋಡಿದ್ರು ಕೂಡ ಎಲ್ಲ ರೀತಿ ಒಂದೇ ರೀತಿಯ ಕಾಡು. ಇವನು ಏನು ಮಾಡೋದು ಅಂತ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹೋಗಿ ಸ್ವಲ್ಪ ನದಿ ಹತ್ರ ಬಂದು ಚಿಂತೆ ಮಾಡ್ತಾ ಇರುವಾಗ ಬೆಕ್ಕು ಮೇಲೆಲ್ಲ ಬರ್ತಾ ಉಂಟಂತೆ. ಇವನಿಗೆ ಗೊತ್ತಾಯ್ತು ಈಗ ಒಂದೇ ದಾರಿ ಇಲ್ಲ, ಈ ಬೆಕ್ಕಿನಿಂದ ಹೋದ್ರೆ ಮಾತ್ರ ಮನೆಗೆ ಹೋಗ್ಬೋದು. ಧರ್ಮವನ್ನು ನಾವು ಎಷ್ಟೇ ದೂರ ಮಾಡಿದ್ರು ಕೂಡ ಅದು ನಮ್ಮನ್ನು ಬಿಡೋದಿಲ್ಲ. ಈಗ ನನಗೆ ಕಾಣ್ತದೆ ಪೂರ್ತಿ ಆವರ್ತನೆ ಆಗಿದೆ. ಒಂದು 50 ವರ್ಷಕ್ಕೆ ಹಿಂದೆ ನಾಸ್ತಿಕತ್ವ ಸ್ವಲ್ಪ ಹೆಚ್ಚಾಗದಂತೆ ಕಂಡಿತು. ಸಾಹಿತ್ಯದಲ್ಲಿ ಆಗಲಿ, ನಾಟಕಗಳಲ್ಲಿ ಆಗಲಿ, ಕಲೆಯಲ್ಲಿ ಆಗಲಿ, ಎಲ್ಲೂ ಕೂಡ ಒಂದ್ ಸ್ವಲ್ಪ ವಿಜೃಂಭಣೆ ಆಯ್ತು. ಈಗ ಮತ್ತೆ ಆ ಚಕ್ರ ಕೆಳಗೆ ಬಂದಿದೆ, ಮತ್ತೆ ಧಾರ್ಮಿಕತೆಯ ಪ್ರಾಕಾರಗಳು ಎಲ್ಲ ಕಡೆ ಜಾಸ್ತಿ ಆಗಿದೆ. ನಾನು ನೋಡ್ತಾ ಇದ್ದ ಹಾಗೆ ಧರ್ಮಸ್ಥಳದಲ್ಲಿ ಯುವಕರು ಜಾಸ್ತಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಎಲ್ಲ ವ್ಯವಹಾರ ಆಚಾರ ವಿಚಾರಗಳಲ್ಲಿ ಧರ್ಮ ಇದ್ದೇ ಇರುತ್ತೆ, ನಮ್ಗೆ ಗೊತ್ತಿಲ್ಲದಂತೆ ಅದು ಜೋಡಿಸ್ಕೊಂಡಿದ್ವಿ. ನಾವು ಅದನ್ನ ಎಷ್ಟೋ ಹೊರಗೆ ಹಾಕ್ಲಿಕ್ಕೆ ಹೇಳಿದ್ರು ಅದು ಹೋಗೋದಿಲ್ಲ. ಅದು ಭಾರತೀಯರಾದ ನಮಗೆ ನಮ್ಮ ಸಂಸ್ಕಾರಗಳು ನಮ್ಮನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವಿಲ್ಲ. ಮನೆಯಲ್ಲಿ ಸಂಸ್ಕಾರ ಇರಬೇಕು, ಆಚಾರ ವಿಚಾರಗಳಲ್ಲಿ ಸಂಸ್ಕಾರ ಇರಬೇಕು, ಅದೆಲ್ಲವೂ ಇದ್ದಾಗ ಮಾತ್ರ ನಮಗೆ ನೆಮ್ಮದಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಈ ಭಾಗದಲ್ಲಿ ಯಾವತ್ತೂ ಕೂಡ ಸಾಮ್ಯ ಸಾನ್ನಿಧ್ಯವನ್ನು ಸ್ಪರ್ಶ ಮಾಡಿದವರಿದ್ದಾರೆ. ಪೂಜ್ಯ ಶ್ರೀಗಳವರಿಗೆ ನಾನು ಹೇಳೋದಿದ್ರೆ, ಈ ಭಾಗದ ಜನತೆ ಧರ್ಮಸ್ಥಳದ ಹೆಸರು ಹೇಳೋದಿಲ್ಲ. ಮಂಜುನಾಥ ಸ್ವಾಮಿ ನಾವು ಈಗೀಗ ಈ ಸಿನಿಮಾ ಬಂದ ಮೇಲೆ, ಸಿನಿಮಾ ಹಾಡುಗಳು ಬಂದ ಮೇಲೆ ನಾವು ಪ್ರಾರಂಭ ಮಾಡಿದ್ವಿ. ಇಲ್ಲದ್ರೆ ನದಿ ಆಚೆ ದೇವರು ಧರ್ಮಸ್ಥಳ ಒಡೆಯ ಅಂತಲೇ ಕರೆಯುವುದಲ್ಲದೆ ಹೇಳ್ತಾ ಇರಲಿಲ್ಲ. ಒಂದು ಹೇಳ್ತಿದ್ರು ಮಂಜುನಾಥ್ ಮೋಟಾರ್ ಸರ್ವಿಸ್ ಅಂತ ಒಂದು ಬಸ್ ಸರ್ವ್ ಆಯ್ತು. ಬಸ್ಸಿಗೆ ಹೆಸರಿಡ್ಬೇಕಲ್ಲ, ಅದಕ್ಕೆ ಏನು ಹೇಳಿದ್ರು? ಯಾರು ನಿಂತಿದ್ರಂತೆ ಬಸ್ನಲ್ಲಿ, 2-3 ಜನ ಬಸ್ ಬಂದು ನಿಂತಿದ್ರಂತೆ. ಒಬ್ಬ ಇನ್ನೊಬ್ಬ ಹೇಳಿದ್ರೆ, ಏನು ಅತ್ತಿತ್ತ ನೋಡಿದ 10 ಒಡೆಯ ಬಸ್ ಅದು ಅಂತ. ಅಂದ್ರೆ ದೇವ್ರ ಹೆಸರು ಹೇಳುವಾಗಿಲ್ಲ, ಬಸ್ ಬಂದು ನಿಂತಾಗಿದೆ, ಅದಕ್ಕೆ ಅತ್ತಿತ್ತ ಎಂತ ನೋಡ್ತೀವಿ, ಒಡೆಯ ಬಸ್ 10 ಅಂತ. ಹಾಗೆ ಆ ಬಸ್ ಬಹಳ ಹಿಂದಿನಿಂದ ಇಲ್ಲಿಂದ ಭಕ್ತರನ್ನ ಕರ್ಕೊಂಡು ಬರ್ತಿತ್ತು. ಮತ್ತು ಸಾಮಾನ್ಯವಾಗಿ ನಮ್ಗೆ ಹೇಳುವ ಹಾಗೆ ನಮ್ಮ ವ್ಯವಹಾರದಲ್ಲಿ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಎಲ್ಲ ಆಮೇಲೆ ಕಂಡವರು, ನಾವು ಮೊದಲು ಕಂಡವರಲ್ಲ. ಇಲ್ಲೆಲ್ಲ ವ್ಯವಹಾರಗಳು ಧರ್ಮಸ್ಥಳದ ಮತ್ತು ಆಯಾ ಕ್ಷೇತ್ರದ ದೇವರ ಸಾನ್ನಿಧ್ಯದ ಸುತ್ತಲೇ ನಡೆದವು. ನಮ್ಮ ಕುಟುಂಬದಲ್ಲಿ ಕೂಡ ಏನಾದರೂ ನ್ಯಾಯಗಳು ಬಂದ್ರೆ ಕೂತು ಹಿರಿಯವರು ಕೂತು ತೀರ್ಮಾನ ಮಾಡ್ತಿದ್ರು. ನನಗೆ ಬಹಳ ಸಂತೋಷ ಅಂತಂದ್ರೆ ವಾಕ್ ದೋಷ ಅಂತ ಹೇಳಿ ಹೇಳ್ತಾರೆ. ಈಗ ಇತ್ತೀಚೆಗೆ ರಾಜಕಾರಣಿಗಳು ಆಣೆ ಪ್ರಮಾಣ ಶುರು ಮಾಡಿದ್ರು. ಆದ್ರೆ ಈ ಹಿಂದೆ ಆಣೆ ಪ್ರಮಾಣ ಅಲ್ಲ, ನುಡಿ ಸತ್ಯ ಬದ್ದದ್ದು ಈ ಜಾಗದಲ್ಲಿ, ಈ ಭೂಮಿಯಲ್ಲಿ. ಏನಾದರೂ ವ್ಯವಹಾರದಲ್ಲಿ ವ್ಯತ್ಯಾಸಗಳಾದ್ರೆ ಒಡಿಯ ನೋಡ್ಕೊಳ್ಳಿ ಅಂದ್ರೆ ಸಾಕು, ಸ್ವಾಮಿ ನೋಡ್ಕೊಳ್ಳಿ ಅಂದ್ರೆ ಸಾಕು, ಅದು ಕೊನೆಯ ಮಾತು. ಅದಕ್ಕಿಂತ ಹೆಚ್ಚು ಅವ್ರಿಗೆ ಏನು ಹೇಳಬೇಕಾದಿಲ್ಲ. ಈಗಲೂ ಕೆಲವರಿಗೆ ಹೇಳ್ತಾರೆ, ಕೆಲವರು ಬಂದು ಹೇಳ್ತಾರೆ, ನಾನು ದುಡ್ಡು ಕೊಟ್ಟಿದ್ದೆ, ನನಗೆ ದುಡ್ಡು ಬಂದಿಲ್ಲ, ಏನು ಮಾಡಬೇಕು ಅಂತ. ನಾನು ಅವ್ರಿಗೆ ಹೇಳೋದಿಷ್ಟೇ, ಏನು ಮಾಡೋದು, ನೀವು ಇಲ್ಲಿ ಪ್ರಾರ್ಥನೆ ಮಾಡಿ, ನನಗೆ ಇಂತಹ ಮೊತ್ತವನ್ನು ನಾನು ಕೊಟ್ಟಿದ್ದೇನೆ, ಅವ್ರು ಈ ಸಮಯಕ್ಕೆ ಸರಿಯಾಗಿ ನನಗೆ ಹಿಂದಿರುಗಿಸಲಿಲ್ಲ, ನಾನು ಇಂಥ ವಸ್ತು ಕೊಟ್ಟಿದ್ದೆ, ನನಗೆ ಹಿಂದೆ ಕೊಟ್ಟಿಲ್ಲ, ನನಗೆ ಭೂಮಿ ಅಗ್ರಿಮೆಂಟ್ ಆಗಿದೆ, ಅಗ್ರಿಮೆಂಟ್ ನ ಒಳಗೆ ನನಗೆ ವ್ಯವಹಾರ ಮಾಡ್ಲಿಕ್ಕೆ ಆಗಲಿಲ್ಲ, ತಡವಾಗಿದೆ, ಈಗ ಅವ್ರು ಕೊಡೋದಿಲ್ಲ ಅಂತಾರೆ. ಏನು ಮಾಡ್ಬೇಕು, ಏನು ಮಾಡಬೇಕು ಅಂದರೆ ಸ್ವಾಮಿ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ಳಿ, ನನಗೆ ನ್ಯಾಯ ಬೇಕು, ನಾನು ಮಾತಿನ ಪ್ರಕಾರ ನಂಬಿ ನಾನು ಕೊಟ್ಟಿದ್ದೇನೆ, ಹಿಂದೆ ಬರಬೇಕು ಅಂತ ಹೇಳಿ. ಆ ಪಾರ್ಟಿಗೂ ಹೇಳಿ, ಸ್ವಾಮಿ ಸ್ಥಳಕ್ಕೆ ಹೋಗಿ ನ್ಯಾಯ ಒಪ್ಪಿಸಿ ಬಂದಿದ್ದೇನೆ ಅಂತ. ಇಲ್ಲಿ ಹುಯಿಲು ಅಂತಾರೆ, ನನ್ನ ಹುಯಿಲು ಕೊಟ್ಟು ಬಂದಿದ್ದೇನೆ ಅಥವಾ ನ್ಯಾಯ ಒಪ್ಪಿಸಿ ಬಂದಿದ್ದಾರೆ, ನೀವು ಕೊಟ್ಟರೆ ಸರಿಯಿಲ್ಲದೆ ಸ್ವಾಮಿ ನೋಡ್ಕೊಳ್ಳಿ ಅಂತ ಹೇಳಿ. ಮಾತ್ರ ನೀವು ಅದರ ಮೇಲೆ ಕೂಡ ಯೋಚನೆ ಮಾಡ್ತಾ ಇರೋದು ಎಲ್ಲಿ ಕೊಡಬೇಡಿ. ಯಾಕೆಂದ್ರೆ ಕೆಲವರು ಏನು ಮಾಡ್ತಾರೆ, ಈ ಚಿಂತೆಯಿಂದ ಮೊದಲು ಬ್ಲಡ್ ಪ್ರೆಷರ್ ಹೆಚ್ಚು ಕಮ್ಮಿ ಆಗುತ್ತೆ. ಮನೆಯಲ್ಲಿ ಮಗಳಿಗೆ ಮದುವೆ ಆಗಲಿಲ್ಲ, ಅಂಗಡಿ ವ್ಯಾಪಾರಕ್ಕೆ ಕೊರೋನಾ ಬಂತು, 5 ವರ್ಷದಲ್ಲಿ ಹೋಟೆಲ್ನವರಿಗೆಲ್ಲ ವ್ಯಾಪಾರ ಕಮ್ಮಿ ಆಗಿದೆ, ಬೇಕರಿಯವರಿಗೆ ವ್ಯಾಪಾರ ಕಮ್ಮಿ ಆಗಿದೆ, ಮೊದಲು ಬಿ ಪಿ ಇರ್ತದೆ, ವ್ಯಾಪಾರ ಇಲ್ಲ, ವ್ಯಾಪಾರ ಇಲ್ಲ, ಕಮ್ಮಿ ಆಯಿತು, ಕಮ್ಮಿ ಆಯಿತು ಅಂತ. ನನಗೊಬ್ಬರು ಹೇಳಿದ್ರು, ಬೊಂಬಾಯಿ ಹೋಟೆಲ್ನವರು, ಸ್ವಾಮಿ ಹೋಟೆಲ್ ವ್ಯಾಪಾರ ಕಮ್ಮಿ ಆಗಿದೆ, ಕೆಲಸದವರಿಗೆ ಸಂಬಳ ಕೊಡಬೇಕು, ಕೊಡದೇ ಇದ್ರೆ ಅವ್ರು ಊರಿಗೆ ಹೋಗ್ತಾರೆ, ಮತ್ತೆ ನಮ್ಗೆ ಏನೂ ಸಿಗುವುದಿಲ್ಲ. ಅದರೊಟ್ಟಿಗೆ ಊರಿಂದ ಬಂದವರು ಧರ್ಮ ದೇವಸ್ಥಾನಕ್ಕೆ ಸಹಾಯ ಕೇಳುವಾಗ ನಮ್ಮ ಹಳೆ ಅಕೌಂಟ್ನಲ್ಲೇ ಕೇಳ್ತಾರೆ, ಸ್ವಲ್ಪ ಕಮ್ಮಿ ಕೊಟ್ಟರೆ
ನೀವು ಇಷ್ಟೇ ಕೊಡೋದು ಅಂತ ಹೇಳ್ತಾರೆ. ಆ ದೇವಸ್ಥಾನಕ್ಕೆ ಇಷ್ಟು ಕೊಟ್ಟಿದ್ರು, ಈ ದೇವಸ್ಥಾನಕ್ಕೆ ಇಷ್ಟೇ ಕೊಡೋದು ಅಂತ ಕೇಳಿದ್ ನಾವು ಏನ್ ಮಾಡುತ್ತೇವೆ? ಕೈ ನಮಗೂ ಉದ್ದ ಮಾಡಬೇಕು, ಕೈ ಗಿದ್ದಾಗ ಹೋಗಿದೆ, ಏನ್ ಮಾಡುದು? ಅಂತಹ ಸಂದರ್ಭದಲ್ಲಿ ದೇವರಕ್ಕೆ ನೋಡ್ಕೊಳ್ಳಿ ಅಂತ ಹೇಳುವಂತದ್ದು ನಾನು ಹೇಳ್ತೇನೆ, ಹೇಳಿ ದೇವರಿಗೆ. ಆದ್ರೆ ನೀವು ಚಿಂತೆ ಮಾಡಿದ್ರೆ ನಿಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ, ಆಮೇಲೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಶುಗರ್ ಸಕ್ಕರೆ ಕಾಯಿಲೆ ಬರಬಹುದು, ಅಥವಾ ಎದೆಗೆ ಹೃದಯ ಕಾಯಿಲೆ, ಇನ್ನೊಂದು ಏನೇನೋ ಕಾಯಿಲೆಗಳು ಬರಬಹುದು. ದೇವರಿಗೆ ಒಪ್ಪಿಸೋದು ಅಂದ್ರೆ ಚಿಂತೆ ಬಿಡೋದು ಅಂತ. ನ್ಯಾಯ ಅಲ್ಲಿ ಕೊಟ್ಟ ಮೇಲೆ ನನಗೆ ಯೋಚನೆ ಮಾಡುವ ಸಂದರ್ಭ ಏನಿದೆ? ಹಾಗಾಗಿ ಮಕ್ಕಳಿಗೆ ಮದುವೆ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡಿದ್ರು, ಮದುವೆ ನಿಶ್ಚಯ ಆಯ್ತು. ಒಂದೇ ಕ್ಷಣದಲ್ಲಿ ಸಮಸ್ಯೆ ಪರಿಹರಿ, ಇವ್ರ ಆರೋಗ್ಯ ಮಾತ್ರ ಅನಾರೋಗ್ಯ ಹಾಗೆ ಉಳಿದ್ರು. ಹಾಗಾಗಿ ಮಾತು ಬಿಡ ಮಂಜುನಾಥ ಅನ್ನುವಂತ ಒಂದು ಖ್ಯಾತಿ ನಮ್ಮ ದೇವರಿಗೆ ಬಂತು. ನಮಗೆ ರೆಕಾರ್ಡ್ ಮುಖ್ಯ ಅಲ್ಲ, ಮಾತು ಮುಖ್ಯ. ಮಾತು ಬಿಡ ಮಂಜುನಾಥ. ಈ ರೆಕಾರ್ಡ್ ಬೇಕು, ಕಾಯ್ದೆ ಪ್ರಕಾರ ಬೇಕು, ವ್ಯವಹಾರಕ್ಕೆಲ್ಲ ಬೇಕು. ಒಬ್ರು ಚಿಕ್ಕಮಗಳೂರಿನವರು ಧರ್ಮಸ್ಥಳಕ್ಕೆ ಅವರ ಮನೆ ಬರ್ಕೊಟ್ಟಿದ್ದಾರೆ, ಒಳ್ಳೆಯ ಹೃದಯ ಭಾಗದಲ್ಲಿ, ಇದರಲ್ಲಿ ಪೇಟೆಯಲ್ಲಿ ಚಿಕ್ಕಮಗಳೂರಿನಲ್ಲಿ. ಅವರು ಒಂದು ತಿಂಗಳ ಹಿಂದೆ ಅವ್ರ ಅಣ್ಣ ಕಾಲಾದ್ರು, ಅವ್ರಿಗೆ ಮೂರು ಜನ ತಂಗಿಯಂದಿವೆ, ಮೂರು ಜನ ತಂಗಿಯಂದ್ರೆ ಧರ್ಮಸ್ಥಳಕ್ಕೆ ಬಂದರು. ಬಂದು ಹೇಳಿದ್ರು, ಸ್ವಾಮಿ ನಮ್ಮ ಅಣ್ಣ ನಿಮಗೆ ಭೂಮಿ ಬರ್ಕೊಟ್ಟಿದ್ದಾನೆ, ಜಾಗ ಬರ್ಕೊಟ್ಟಿದ್ದಾನೆ, ಅವನು ಹೇಳಿದ್ದಾನೆ ಅವನ ಕಾಲವಾಗಿ ನಾಲ್ಕು ತಿಂಗಳ ಒಳಗೆ ಧರ್ಮಸ್ಥಳಕ್ಕೆ ಮನೆ ಖಾಲಿ ಮಾಡಿ ಬಿಡಬೇಕು ಅಂತ ಹೇಳಿದ್ದಾನೆ, ಏನು ಮಾಡಬೇಕು? ನಾನು ಹೇಳಿದ ನನಗೇನು ಅಗತ್ಯ ಇಲ್ಲ, ಅಗತ್ಯ ಇದ್ದಾಗ ನಿಮಗೆ ಹೇಳ್ತೇನೆ, ನಾನು ಆ ತಿಂಗಳು ಮುಂಚಿತವಾಗಿ ಹೇಳ್ತೇನೆ. ಈಗ ಸದ್ಯಕ್ಕಂತೂ ನೀವೇ ಇದ್ದೀನಿ. ಅಧರ್ಮ ಅಧರ್ಮ ಅಂತಂದು, ಏನು ಅಧರ್ಮ ಅಂತಂದು? ಅಣ್ಣ ಅವೆಲ್ಲ ಮಾಡಿದ್ದಾನೆ, ನಾಲ್ಕು ತಿಂಗಳು ಬಿಟ್ಕೊಡ್ಬೇಕು ಅಂತ, ನಾನು ಇಟ್ಕೊಳ್ಳೋದು ಹೇಗೆ ಅಂತ? ಏನು ಮಾಡೋದು ಮಾರಾರೆ, ನೀವೇ ಹೇಳಿ. ನಾವು ಬಾಡಿಗೆ ಕೊಡ್ತೇವೆ, ನೀವು ಆ ಮನೆ ದಾನ ಮಾಡಿದ್ದಲ್ಲದೆ ಆ ಮನೆಯಲ್ಲಿ ಉಳ್ಕೊಳ್ಳೋದಲ್ಲದೆ ಅದಕ್ಕೆ ಪುನಃ ಹೋಗೋದು? ನಾವು ಅಧರ್ಮ ಮಾಡಿದ್ರಿ, ಆಯ್ತು, 10,000 ರೂಪಾಯಿ ವರ್ಷಕ್ಕೆ ಬಾಡಿಗೆಗೆ ನೀನು ಅವರಿಗೆ ಬರ್ಕೊಟ್ಟಿದ್ರೆ, ದಾನ ಕೊಟ್ಟದಲ್ಲದೆ ಅವರೇ ಬಾಡಿಗೆ ಕೊಟ್ಟು 15,000 ರೂಪಾಯಿ ಬಾಡಿಗೆ ಕೊಟ್ಟು ನಾವು ಅಲ್ಲೇ ವಾಸ ಮಾಡ್ತೇವೆ ಅಂತ ಹೇಳ್ತಾರೆ. ಅಂದ್ರೆ ಇದು ಧರ್ಮಶ್ರದ್ಧೆ, ನ್ಯಾಯಕ್ಕೆ ಬೆಲೆ ಕೊಡುವಂತಹದ್ದು. ಮತ್ತು ಕ್ಷೇತ್ರದ ಯಾವುದೇ ಭಕ್ತರಿದ್ರೆ ಅವರು ವ್ಯವಹಾರದಲ್ಲಿ ನಾವು ಯಾವತ್ತೂ ಕೂಡ ಅಧರ್ಮನೆ ಮಾಡೋದ್ರ ಬಗ್ಗೆ ಮಾಡುವಂತದ್ದು. ಹಾಗಾಗಿ ನಾವು ಎಷ್ಟೇ ಆಧುನಿಕತೆ ಅಂತ ಹೇಳಿದ್ರು ಕೂಡ, ಎಷ್ಟೇ ನಾವು ವ್ಯವಹಾರದಲ್ಲಿ ವೇಷಭೂಷಣದಲ್ಲಿ ಬದಲಾಯಿಸಿದ್ರು ಕೂಡ ಒಳಗೆ ಇರ್ತಕ್ಕಂಥ ಮನುಷ್ಯತ್ವ ಬದಲಾಗಬಾರದು, ಮನುಷ್ಯತ್ವ ಬದಲಾಗಲೇಬಾರದು. ಹಾಗಾಗಿ ಬಾಹ್ಯ ವೇಷಭೂಷಣಗಳು ಬದಲಾಗಬಹುದು. ನಮ್ಮ ಶರ್ಟು ಪಂಚೆ ಎಲ್ಲ ಎದುರು ಕೂತು ನಾವೆಲ್ಲ ಇದೇ ಹಾಕಿದ್ದೇವೆ ಇಲ್ಲಿ. ಆದ್ರೆ ಹೊರಗಡೆ ಹೋದ್ರೆ ಮಕ್ಕಳಲ್ಲಿ ಜೀನ್ಸ್ ಪ್ಯಾಂಟು ಶೂಸ್ ಎಲ್ಲ ಹಾಕಿದ್ದಾರೆ. ನಮ್ಮ ಹಾಸ್ಟೆಲ್ ನಲ್ಲಿ ಹೇಳಿದ್ರು, ಏನ್ ಸ್ವಾಮಿ ಧರ್ಮಕ್ಕೆ ನೀವು ಹಾಸ್ಟೆಲ್ ನಡೆಸ್ತೀರಿ, ಜೀನ್ಸ್ ಹಾಕ್ತಾರೆ? ನಾನು ಹೇಳಿದೆ, ಜೀನ್ಸ್ ಪ್ಯಾಂಟಿಗೆ 99 ರೂಪಾಯಿ, ಒಳ್ಳೆ ಪ್ಯಾಂಟಿಗೆ 9,000 ರೂಪಾಯಿ. ಹಾಗಾಗಿ ಯಾರಾದ್ರೂ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಅವ್ರು ಸ್ಟೈಲ್ ಮಾಡ್ತಾರೆ ಅಂತ ಹೇಳಿಬಿಡಿ. ಅತ್ಯಂತ ಕಡಿಮೆ ಸಿಕ್ಕುವಂತಹದ್ದು ಹರ್ದ ಪ್ಯಾಂಟಿ, ಅದು ಪ್ಯಾಂಟ್. ಹಾಗಾಗಿ ಏನ್ ತಲೆ ಬಿಸಿ ಮಾಡಬೇಡಿ ಅಂತ ಹೇಳಿದ್ರು. ಅಂತ ಇದು ಯಾಕೆ ನಿಮ್ಗೆ ಹೇಳ್ತಾ ಇದ್ದೆ ಅಂದ್ರೆ, ಈ ರೀತಿ ನಾವು ಎಷ್ಟೋ ಬಾರಿ ಹೊರ ನಮ್ಮ ಬಾಹ್ಯವಾದಂತ ವೇಷಭೂಷಣಗಳಿಂದ ನಮ್ಮನ್ನ ಒಳಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಧರ್ಮವನ್ನು ನಾವು ಎಷ್ಟೇ ದೂರ ಮಾಡಿದ್ರು ನಮ್ಮನ್ನು ಬಿಡೋದಿಲ್ಲ. ಈಗ ನನಗೆ ಕಾಣ್ತಾ ಪೂರ್ತಿ ಆವರ್ತನೆ ಆಗಿದೆ. ಒಂದು 50 ವರ್ಷಕ್ಕೆ ಹಿಂದೆ ನಾಸ್ತಿಕತ್ವ ಸ್ವಲ್ಪ ಹೆಚ್ಚಾಗದಂತೆ ಕಂಡಿತು. ಸಾಹಿತ್ಯದಲ್ಲಿ ಆಗಲಿ, ನಾಟಕಗಳಲ್ಲಿ ಆಗಲಿ, ಕಲೆಯಲ್ಲಿ ಆಗಲಿ, ಎಲ್ಲೂ ಕೂಡ ಒಂದು ಸ್ವಲ್ಪ ವಿಜೃಂಭಣೆ ಆಯಿತು. ಈಗ ಮತ್ತೆ ಆ ಚಕ್ರ ಕೆಳಗೆ ಬಂದಿದೆ. ಮತ್ತೆ ಧಾರ್ಮಿಕತೆಯ ಪ್ರಾಕಾರಗಳು ಎಲ್ಲ ಕಡೆ ಜಾಸ್ತಿ ಆಗಿದೆ. ನಾನು ನೋಡ್ತಾ ಇದ್ದ ಹಾಗೆ ಧರ್ಮಸ್ಥಳದಲ್ಲಿ ಯುವಕರು ಜಾಸ್ತಿ ಧರ್ಮಸ್ಥಳಕ್ಕೆ ಬರ್ತಾ ಇದ್ದಾರೆ. ಮುಡಿಕಾಣಿಕೆ, ಕೂದಲು ಒಪ್ಪಿಸುವಂತಹದ್ದು, ಅದೊಂದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರಲಿಲ್ಲ, ಅದು ತಿರುಪತಿ ಅಥವಾ ಆಂಧ್ರ ಪ್ರದೇಶದಲ್ಲಿದ್ದಂತ ಸಂಪ್ರದಾಯ. ಆದ್ರೆ ಈಗ ನಮ್ಮ ಭಕ್ತರು ಧರ್ಮಸ್ಥಳಕ್ಕೆ ಬಂದು ಕೂಡ ಕೂದಲು ಕೊಡ್ತಾರೆ. ಅದರಲ್ಲಿ 80% ಮಂದಿ ಯುವಕರು ಇರ್ತಾರೆ, ಸುಮಾರು 35 ವರ್ಷಕ್ಕಿಂತ ಕೆಳಗೆ ಇರುವವರು. ನೀವು ಬೇರೆ ಎಲ್ಲ ಕೊಡಬಹುದು, ಆದ್ರೆ ಕೂದಲನ್ನು ಕೊಡುವಂತದ್ದು ಮಾತ್ರ ನಮ್ಮದು. ಜೇಬಿಂದ ಹಣ ಕೊಡುವಂತದ್ದು, ಅಂಗಡಿಯಿಂದ ಭತ್ತ ತೆಗೆದುಕೊಡುವಂತದ್ದು, ಅಕ್ಕಿ ತೆಗೆದುಕೊಡುವಂತದ್ದು, ಬೆಲ್ಲ ತೆಗೆದುಕೊಡು, ಏನೇ ಮಾಡಿದ್ರು ಕೂಡ ಅದು ಇನ್ನೊಬ್ಬರಿಂದ ಕೊಡುವಂತದ್ದು. ನಮ್ಮದು ಕೊಡುವಂತದ್ದು ಯಾವುದು? ನಮ್ಮಲ್ಲಿ ಇರುವಂತದ್ದೆಲ್ಲ ಅಸಹ್ಯವೇ. ಎಂಜಿಲು, ಸಿಂಬಳ, ರಕ್ತ, ಮಾಂಸ, ಮೇಧ, ಮಲಮೂತ್ರ, ಉಗುರು, ಯಾವ್ದು ಒಳ್ಳೆಯದು ಎಲ್ಲವೂ ಕೂಡ ಯಾವ್ದನ್ನ ಭಗವಂತನಿಗೆ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಬಹಳ ಪ್ರೀತಿಯಿಂದ ತಲೆ ಬಾಚಿಕೊಂಡು ಶೃಂಗಾರ ಮಾಡಿಕೊಳ್ಳುವಂತ ಕೂದಲನ್ನೇ ಕೊಡಬೇಕು ಅಂತಂದ್ರೆ ಎಷ್ಟು ದೃಢವಾದ ಭಕ್ತಿ ಇರಬೇಕು ಅಂತ ಭಕ್ತಿ ನಮ್ಮ ಯುವಕರು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವೇನು ಭಯ ಪಡಬೇಕಾದ ಅಗತ್ಯ ಇಲ್ಲ. ಮತ್ತೆ ಕಾಲ ಆವರ್ತನೆ ಆಗಿದೆ.
ಒಂದು ಸುಂದರವಾದ ಕಥೆಯಿಂದ ಹೇಗೆ ಧರ್ಮ ಶಾಶ್ವತ ಉಳಿತದೆ ಅಂತ ಹೇಳ ಬಯಸ್ತೇನೆ. ಒಂದು ಮನೆಯಲ್ಲಿ ಗಂಡ ಹೆಂಡ್ತಿದ್ರು, ಅವ್ರಲ್ಲಿ ಬೆಕ್ಕು ಇತ್ತಂದ್ರೆ ಸಾಕಿದ ಬೆಕ್ಕು. ಇವರು ಆ ಬೆಕ್ಕನ್ನ ದಿನ ಸಾಕ್ತಾ ಇರುವಾಗ ಹೆಂಡತಿಗೆ ಬಹಳ ಕಿರಿಕಿರಿ ಆಗ್ತಿತ್ತು. ಇವಳು ಅಡುಗೆ ಮಾಡಿ ಆಚೆ ಹೋದ್ರೆ ಅದು ಬಂದು ತಟ್ಟೆ ತೆಗೆದು ಹಾಲು ಕುಡಿತೇ ಇತ್ತು, ಅಥವಾ ಏನಾದ್ರು ಒಂದು ಮಾಡಿ ಮನೆಯಲ್ಲಿ ಹೆಸಿಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದ ಕೇಳ್ತಾ ಗಂಡನಿಗೆ, ನೋಡಿ ನನಗೆ ಆ ಬೆಕ್ಕಿನೊಟ್ಟಿಗೆ ಇರ್ಲಿಕ್ಕೆ ಸಾಧ್ಯ, ಒಂದು ನಾವು ಅಥವಾ ಬೆಕ್ಕು ಏನಾದ್ರು ಒಂದು ಯಾವ್ದಾದ್ರೆ ನೀನಾದಿತ್ತು ಮಾರ ಇದೆ, ಹಾಗಾದ್ರೆ ಬೆಕ್ಕನ್ನು ಬಿಟ್ಟು ಬಂದಿದ್ದೆ. ಇನ್ನು ಬೆಕ್ಕನ್ನು ಕೊಟ್ಟಾಗಿ ಒಂದು ಸ್ವಲ್ಪ ದೂರ ಬಿಟ್ಟು ಬಂದ, ಇನ್ ಮನೆಗೆ ಬರ್ಬೇಕಾದ್ರೆ ಬೆಕ್ಕು ಮನೆಯಲ್ಲಿ ಬಿಟ್ಟು ಆಯ್ತು. ಮರುದಿವಸ ಇನ್ನೂ ದೂರ ಹೋಗೋಣ, ಇನ್ನೂ ದೂರ ಹೋಗಿ ಬಿಟ್ಟು ಬಂದಂತೆ. ಇವನು ಮನೆಗೆ ಬರ್ಬೇಕಾದ್ರೆ ಅದು ಮತ್ತೆ ಮನೆಯಲ್ಲಿ ಉಂಟು. ಹೆಂಡತಿ ಬಹಳ ಕೋಪ ಬಂದ್ರೆ, ಏನು ಸಣ್ಣ ಕೆಲಸ ಬೆಕ್ಕನ್ನ ಮನೆ ಹೊರಗೆ ಬಿಟ್ಟು ಬರೋದು, ನಿಮ್ಗೆ ಆಗ್ಲಿ ಏನ್ ಹೇಳೋದು. ಆಯ್ತು ಇವತ್ತು ಖಂಡಿತ ಬಿಟ್ಟು ಬರ್ತೇನೆ ಅಂದೇಳಿ ದೂರ ತೆಗೆದುಕೊಂಡು ಹೋಗಿ ಒಂದು ನದಿ ದಾಟಿ ಹೋಗಿ ಎಲ್ಲೋ ಹೋಗಿ ಒಂದ್ ಕಡೆ ಬಿಟ್ಟು ಅವನು ಬಂದ ಬರ್ತಾನೆ, ದಾರಿ ತಪ್ಪಿದೆ, ದಾರಿ ಸಿಕ್ಕಿಲ್ಲ ಅವನಿಗೆ. ಅವನಿಗೆ ಮನೆಗೆ ಎಲ್ಲಿ ಹೋಗೋ ಒಂದು ಗೊತ್ತಾಗಲ್ಲ, ವೇಳೆ ಆಗ್ತಾ ಇದೆ, ಸಂಜೆ ಆಗ್ತಾ ಇದೆ, ಒಂದು ಕಡೆ ಹಸು ಆಗ್ತಾ ಇದೆ, ಎಲ್ಲಿ ನೋಡಿದ್ರು ಕೂಡ ಎಲ್ಲ ರೀತಿ ಒಂದೇ ರೀತಿಯ ಕಾಡು, ಆಗ ಡಾಮ ರಸ್ತೆ ಇಲ್ಲ, ಆಗ ಕಾಡು ಒಂದೇ ರೀತಿಯ ಮರಗಳು ಒಂದೇ ರೀತಿಯ ಅದೆಲ್ಲ. ಇವನು ಹೇಗೋ ಹೋಗಿ ಬೆಕ್ಕು ಬಿಟ್ಟು ಬೆಕ್ಕಿಗೆ ಮೋಸ ಮಾಡಬೇಕು, ಇನ್ನೊಮ್ಮೆ ಅದನ್ನ ಮನೆಗೆ ಪ್ರವೇಶ ಮಾಡಬಾರದು ಅಂತ ಹೇಳಿ ಬಿಟ್ಟು ಬಂದಿದ್ದಾನೆ. ಇವನು ಏನು ಮಾಡೋದು ಅಂತ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಹೋಗಿ ಸ್ವಲ್ಪ ನದಿ ಹತ್ರ ಬಂದು ಚಿಂತೆ ಮಾಡ್ತಾ ಇರುವಾಗ ಬೆಕ್ಕು ಮೇಲೆಲ್ಲ ಬರ್ತಾ ಉಂಟಂತೆ. ಇವನಿಗೆ ಗೊತ್ತಾಯ್ತು ಈಗ ಒಂದೇ ದಾರಿ ಇಲ್ಲ, ಈ ಬೆಕ್ಕಿನಿಂದ ಹೋದ್ರೆ ಮಾತ್ರ ಮನೆಗೆ ಹೋಗ್ಬೋದು. ಬೆಕ್ಕಿನ ಹಿಂದೆ ಬಂದು ಮನೆಗೆ ಬರ್ತಾನೆ. ಇದು ಯಾಕೆ ಕತೆ ಹೇಳ್ತಾರೆ ಅಂತಂದ್ರೆ, ಧರ್ಮವನ್ನು ನಾವು ಎಷ್ಟೇ ದೂರ ಇಟ್ಟರು ಕೂಡ ಅದರ ಮಾರ್ಗದರ್ಶನದಿಂದ ನಮಗೆ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಎಲ್ಲ ವ್ಯವಹಾರ ಆಚಾರ ವಿಚಾರಗಳಲ್ಲಿ ಧರ್ಮ ಇದ್ದೇ ಇರುತ್ತೆ, ನಮ್ಗೆ ಗೊತ್ತಿಲ್ಲದಂತೆ ಅದು ಜೋಡಿಸ್ಕೊಂಡಿತ್ತು. ನಾವು ಅದನ್ನು ಅದು ಎಷ್ಟೋ ಹೊರಗೆ ಹಾಕ್ಲಿಕ್ಕೆ ಹೇಳಿದ್ರು ಅದು ಹೋಗೋದಿಲ್ಲ. ಅದು ಭಾರತೀಯರಾದ ನಮಗೆ ನಮ್ಮ ಸಂಸ್ಕಾರಗಳು ನಮ್ಮನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವಿಲ್ಲ. ಮನೆಯಲ್ಲಿ ಸಂಸ್ಕಾರ ಇರಬೇಕು, ಆಚಾರ ವಿಚಾರಗಳಲ್ಲಿ ಸಂಸ್ಕಾರ ಇರಬೇಕು, ಅದೆಲ್ಲವೂ ಇದ್ದಾಗ ಮಾತ್ರ ನಮಗೆ ನೆಮ್ಮದಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಗೋಪಾಡಿ ಶ್ರೀನಿವಾಸ ರಾಯರು ಹೇಳಿದರು, ನಾನು ಕೆಲವು ವಿಷಯಗಳ ಬಗ್ಗೆ ಗಮನ ಸೆಳೀತೇನೆ, ಆದರೆ ಅದನ್ನು ಹೇಳಲಿಕ್ಕೆ ಹೋದರೆ ಸಮಯ ಆಗುತ್ತೆ, ಹೆಂಗವರಿಗೆ ಚೀಟ್ ಕೊಟ್ಟಿದ್ದೇನೆ ಅಂತ ಹೇಳಿದರು. ಅದರ ಒಂದು ಮೊದಲನೇದಾಗಿ ಅವ್ರು ಹೇಳಿರೋದು, ದೇವಾಲಯ ಜೀರ್ಣೋದ್ಧಾರ ಮಾಡುವಾಗ ಪ್ರಾಚೀನ ವಾಸ್ತು ಶೈಲಿಗೆ ತೊಂದರೆ ಬಾರದಂತೆ ಮಾಡಬೇಕು ಅಂತ. ಇದು ಆಗಲೇ ಹೇಳಿದ ಹಾಗೆ ಸಂಸ್ಕಾರವನ್ನು ಬಿಟ್ಟಿರಲಿಕ್ಕೆ ಸಾಧ್ಯವಿಲ್ಲ. ನಾನು ಸುಮಾರು ಒಂದು 40 ವರ್ಷಕ್ಕೆ ಹಿಂದೆ ಇಂತಹದೇ ದೇವಸ್ಥಾನದ ಪ್ರತಿಷ್ಠಾ ಕಾರ್ಯಕ್ರಮ ಹೋದಾಗ ನೋಡ್ತೇನೆ, ಅವರು ಶಿಲಾಮಯವಾದ ದೇವಸ್ಥಾನವನ್ನು ತೆಗೆದು ಸಿಮೆಂಟಿಂದ ಬಹಳ ಜೋರಾಗಿ ಕಟ್ಟಿದ್ದಾರೆ. ನನಗೆ ತುಂಬ ಬಹಳ ಬೇಸರ ಆಯಿತು. ಇದು ಯಾಕಪ್ಪ ಹೀಗೆ ಮಾಡಿದ್ದೀರಿ ಅಂತ ಕೇಳಿದರೆ, ಸ್ವಾಮಿ ಈಗ ಶಿಲ್ಪಿಗಳು ಸಿಗ್ತಾ ಇಲ್ಲ, ಶಿಲ್ಪಿಗಳ ವೆಚ್ಚ ಬಹಳ ಜಾಸ್ತಿ ಆಗಿದೆ, ಇದೊಂದು 10 ಲಕ್ಷ ರೂಪಾಯಿ ಆಗುತ್ತೆ, ಅದಕ್ಕೆ 1 ಕೋಟಿ ರೂಪಾಯಿ ಬೇಕು, ನಮ್ಮ ಹತ್ರ ದುಡ್ಡಿಲ್ಲ, ಏನು ಮಾಡೋದು, ಸಿಮೆಂಟ್ ಇದೆ ಸಿಮೆಂಟ್ ಇಲ್ಲ. ಅದೇ ನಾನು ಪ್ರತ್ಯೇಕ ಒಂದು ಟ್ರಸ್ಟ್ ಮಾಡಿದೆ, ಧರ್ಮೋತ್ಥಾನ ಟ್ರಸ್ಟ್ ಅಂತ. ಈಗ 320 ದೇವಸ್ಥಾನಗಳನ್ನ ಹಳೆಯ ಶೈಲಿಯ ದೇವಸ್ಥಾನಗಳನ್ನ ಅದೇ ಮಾದರಿಯಲ್ಲಿ ಅದನ್ನು ಬಿಚ್ಚಿ ಅಲ್ಲೇ ಬಿದ್ದಂತ ಕಲ್ಲುಗಳನ್ನು ಹೆಕ್ಕಿ ಹಾಗೆ ಜೋಡಿಸಿ ಪ್ರಾಚೀನ ಶೈಲಿಯಲ್ಲೇ ನಿರ್ಮಾಣ ಮಾಡ್ತೇವೆ. ಅದಲ್ಲದೆ ಎಲ್ಲಿಯಾದರೂ ತಲೆಗಳು ಅಥವಾ ಒಂದೆರಡು ಕಂಬಗಳು ಏನಾದ್ರು ಹೋಗಿದ್ರೆ ಅದನ್ನು ಜೋಡಿಸಿ ಅದು ಹೇಗೆ ಹಿಂದೆ ಇತ್ತು ಹಾಗೆ ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದೇವೆ. ಇದು ಪರೀಕ್ಷೆಗಾಗಿ ಎರಡು ಕೆಲಸ, ಫಸ್ಟ್ ಬೆಂಗಳೂರಿನ ಶೈನೇಶ್ವರ ದೇವಸ್ಥಾನ ನಾವು ಮಾಡಿದ್ವಿ, ಎರಡನೇದು NAL ಮೈಸೂರು ಬೆಂಗಳೂರು ಹತ್ರ ನ್ಯಾಷನಲ್ ಏರೋನಾಟಿಕ್ಸ್ ಲಿಮಿಟೆಡ್ NAL ಇದೆ HL ಪಕ್ಕದಲ್ಲಿ, ಅಲ್ಲಿ ಅಲ್ಲಿ ಮಾಡಿ NAL ದೇವಸ್ಥಾನಕ್ಕೆ ಪೂಜೆಗೆ ಮಾಡುವಾಗ ಉದ್ಘಾಟನೆ ಯಾರನ್ನು ತೆರಿಬೇಕು ಅಂತ ಆಗ ವೈ ಗೋರ್ಪಡೆಯವರು ಇದ್ರು, ಸಚಿವರಾಗಿದ್ದರು ಗೋರ್ಪಡೆ ಅಂತ ಹೇಳಿ, ಅವ್ರು ರಾಜಮನೆತನದವರು, ಒಳ್ಳೆಯ ಫೋಟೋಗ್ರಾಫರ್ ಮತ್ತು ಪ್ರಾಚೀನತೆಯ ಬಗ್ಗೆ ಬಹಳ ಗೊತ್ತಿದ್ದವರು, ಅವರನ್ನು ಆಹ್ವಾನಿಸಿದೆ ನಾವು. ಅವರು ಬಂದು ದೇವಸ್ಥಾನ ನೋಡಿದರು, ಒಂದು ಸುತ್ತು ಹೋದರು, ಹೋಗಿ ಹೆಗ್ಡೆಯವರೇ ನೀವಿಲ್ಲಿ ಏನು ಮಾಡಿದ್ದೀರಿ ಅಂತ ಕೇಳಿದರು. ನೀವಿಲ್ಲಿ ಏನು ಮಾಡಿದ್ರಿ, ಜೀರ್ಣೋದ್ಧಾರ ಮಾಡಿದ್ದೇನೆ ಅಂತ ಹೇಳಿದ್ರಲ್ಲ, ನನ್ನನ್ನು ಇಲ್ಲಿ ಕರೆದಿದ್ರಲ್ಲ, ನೀವು ಏನು ಮಾಡಿದ್ದೀರಿ ಅಂತ. ನಾನು ಹೇಳಿದ್ರೆ ನಾವು ಪಾಸ್ ಆದೇವು ನಾವು ಮುಂದೆ, ಯಾಕೆ ನಮ್ಮ ಉದ್ದೇಶ ಇದ್ದದ್ದೇ ನಿಮ್ಗೆ ಗೊತ್ತೇ ಆಗಬಾರ್ದು ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಆಗಿತ್ತು ಅಂತ ಹೇಳಿ, ಹಳೆದ್ರ ಹಾಗೆ ಕಾಣಬೇಕು ಅಂದ್ರೆ ನಮಗಿದ್ದದ್ದು. ನೀವು ಯಾವಾಗ ಏನು ಕೆಲಸ ಮಾಡಿದ್ದೀರಿ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ, ನಾವು ಜೀರ್ಣೋದ್ಧಾರ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂತ ಲೆಕ್ಕ. ಹಾಗಾಗಿ ಸ್ವಲ್ಪ ಸಂತೋಷ ಆಯ್ತು ನಮಗೆ. ಮುಂದುವರೆಸ್ತೇವೆ ಅಂತ ಹೇಳಿದ್ರೆ, ಇವತ್ತು 350 ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ಬೇಕು ಅವರ ಮಾತು ಮತ್ತು ಆ ಪ್ರೇರಣೆ ಕಾರಣ ಅಂತ ಹೇಳ್ತೇನೆ. ಹಾಗಾಗಿ ಅವರ ಮಾತು ಬಹಳ ಸತ್ಯ, ಯಾವತ್ತೂ ಕೂಡ
ಪ್ರಾಚೀನತೆಗೆ ಕುಂದು ಬರದಂತೆ ಮಾಡಬೇಕು. ಇಲ್ಲಿ ಕೂಡ ಸಿಮೆಂಟಿನ ಸುತ್ತಗಳಿದ್ದು ನಮ್ಮ ರಾಜಗೋಪಾಲಾಚಾರ್ಯರು ಮತ್ತು ಲಕ್ಷ್ಮೀನಾರಾಯಣ ಆಚಾರ್ಯರು ಇದ್ದಾಗ ನಾನು ಬಂದಿದ್ದೆ. ನಾನು ಆವಾಗ ಇಲ್ಲಿ ಸುತ್ತಮುತ್ತ ಕೆಲವರು ಸಿಮೆಂಟಿನ ಜಾಲರಿ ಮತ್ತು ಸಿಮೆಂಟ್ನ ಕೆಲಸ ಇತ್ತು. ಒಂದು 50-60 ವರ್ಷಕ್ಕೆ ಹಿಂದೆ ಸಿಮೆಂಟ್ ಮೊದಲು ಬಂದಾಗ ಎಲ್ಲ ಕಡೆ ಸಿಮೆಂಟ್ನ ಕೆಲಸನೇ ಮಾಡೋದು. ಧರ್ಮಸ್ಥಳದಲ್ಲಿ ಕೂಡ ಸಿಮೆಂಟ್ನ ಜಾಲರಿ ಇತ್ತು ದೇವಸ್ಥಾನದ ಸುತ್ತ ಪ್ರಾಕಾರದಲ್ಲಿ, ನೀವು ನೋಡಿರ್ಬೋದು ಒಳಗಡೆ. ಆಗ ಅದು ಲೇಟೆಸ್ಟ್ ಫ್ಯಾಷನ್, ಹಾಗೆ ನಾವು ಕೂಡ ದೇವಸ್ಥಾನದಲ್ಲಿ ಅದನ್ನೇ ಜಾಲರಿ ಮಾಡಿದ್ದೆವು. ಆಮೇಲೆ ಒಂದು 40 ವರ್ಷಕ್ಕಿಂತ ಯಾರೊಬ್ಬ ಪುಣ್ಯಾತ್ಮ ಬಂದು ನಾನು ಬೆಂಗಳೂರಿನಲ್ಲಿ ಶಿಲೆಯಲ್ಲೇ ಎಲ್ಲ ಮಾಡಿಕೊಡ್ತೇನೆ ಅಂತ ಹೇಳಿದ. ಆಮೇಲೆ ನಾವೆಲ್ಲ ಎಲ್ಲ ಕಡೆ ಸಿಮೆಂಟ್ ತೆಗೆದು ಶಿಲಾಮಯವಾದ ದೇವಸ್ಥಾನ ಧರ್ಮಸ್ಥಳದಲ್ಲಿ ಮೊದಲು ಮಾಡಿದೆವು. ಮತ್ತೆಲ್ಲ ಕಡೆ ಕೂಡ ಇವತ್ತು ಈ ರೀತಿಯ ಸಿಮೆಂಟಿನ ಹಳೆಯ ಜಾಲರಿಯನ್ನು ತೆಗೆದು ಶಿಲೆಯಲ್ಲೇ ಮಾಡೋದ್ರಿಂದ ಪ್ರಾಚೀನತೆ ರಕ್ಷಣೆ ಮಾಡಿದಂತಾಗಿದೆ. ಆಮೇಲೆ ಚೊಕ್ಕವಾದ ಶೌಚಾಲಯ ಇರುವಂತೆ ನೋಡಬೇಕು ಅಂತ, ಇದು ಬಹಳ ಅಗತ್ಯ. ನಾವು ಧರ್ಮಸ್ಥಳದಲ್ಲಿ ಶೌಚಾಲಯ ಒಳ್ಳೇದು ಮಾಡಿದಾಗ ನಮ್ಮ ಬಂಧುಗಳೊಬ್ಬರು ಬಂದಿದ್ರು, ಬಂದು ನೋಡಿದ್ರು. ನೋಡಿ ನನಗೊಂದು ಸಮಸ್ಯೆ ಆಯ್ತಲ್ವ, ಏನ್ ಸಮಸ್ಯೆ, ಅಷ್ಟು ಚಂದ ಮಾಡಿ ನೀವು ಸಾರ್ವಜನಿಕ ಶೌಚಾಲಯ ಕಡೆ ಇಲ್ಲಿ ಹೋಗಿ ಒಳಗಡೆ ಗಲೀಜು ಮಾಡ್ತಾರ. ಕ್ಷೇತ್ರಗಳಲ್ಲಿ ಶಾಶ್ವತವಾಗಿ ಬಂದಾಗ ಆ ವಾತಾವರಣ ನಮಗೆ ದೈವಿ ಶಕ್ತಿಯನ್ನು ಕೊಡುವಂತೆ ಇರಬೇಕು. ನಾನು ಈಗ ತಾನೆ ನಮ್ಮ ಶೇರುಗಾರರು ಮಾಡಿದಂತ ಚಂಡಿಕಾ ದುರ್ಗಾ ಪರಮೇಶ್ವರ ದೇವಸ್ಥಾನ ನೋಡಿ ಇಲ್ಲಿ ಬಂದಿದ್ದೇನೆ. ಬಹಳ ಅದ್ಭುತವಾಗಿ ಶೇರುಗಾರ ನಿರ್ಮಾಣ, ಬಹಳ ಅದ್ಭುತ ನಿರ್ಮಾಣ ಮಾಡಿದ್ದಾರೆ. ದೇವಾಲಯವನ್ನು ಅಷ್ಟು ಸುಂದರವಾಗಿ ಯಾಕೆ ಮಾಡಬೇಕು ಅಂತಂದ್ರೆ, ನಮ್ಮಲ್ಲಿ ಹೋದಾಗ ಉಳುವಿಕೊಳ್ಬೇಕು ಅಂತ ನಾನಲ್ಲೇ ಗಟ್ಟಿಯಾಗಿ ಕೂತೆ. ಆಮೇಲೆ ಹೇಳಿದ್ರು ಕೋಟೇಶ್ವರದಲ್ಲಿ ಕಾಯ್ತಾ ಇರಬೇಕು, ಇಲ್ಲಿ ನಾನು ಅಲ್ಲೇ ಕೂತ್ಕೊಳ್ತೇನೆ ಇನ್ನೊಂದು 10 ನಿಮಿಷ. ಅಂದ್ರೆ ಎಷ್ಟು ಶಾಂತವಾದ ವಾತಾವರಣ ಇರಬೇಕು, ಸಾನ್ನಿಧ್ಯ ಇರಬೇಕು, ಭಕ್ತಿ ಇರಬೇಕು ಅಂತ ಅದರಲ್ಲಿ ಕೂತ್ಕೊಳ್ಬಿಡ್ಬೇಕು ಅಂತ ಆಗ್ಬೇಕು. ಎಷ್ಟು ನಮ್ಮ ಪೂಜೆ ಆಚಾರ್ಯನ ಕೇಳಿ ಎಷ್ಟು ಬ್ರಹ್ಮಕಲಶ ಆಗ್ಬೇಕಾಗಿದ್ರೆ ಎಷ್ಟು ವಿಧವಾದ ವಸ್ತುಗಳನ್ನ ಅಲ್ಲಿ ಬಳಸ್ತಾರೆ. ಅಂದ್ರೆ ಚೈತನ್ಯ, ಒಳಗಿನ ಚೈತನ್ಯ ಜಾಗೃತಿ ಆಗ್ಬೇಕಾದ್ರೆ ನಾವು ಹೊರಗೆ ಹೋಗ್ತೇವೆ, ಹೊರಗಿನ ಗೌಜಿ ನೋಡ್ತೇವೆ, ನಾಟಕ ಯಕ್ಷಗಾನ ಮೆರವಣಿಗೆ ಎಲ್ಲ ನೋಡಿ ಓ ಅಂತ ಗೌಜಿ ಅಂತ. ಇದು ನಿಜವಾದ ಗೌಜಿ ಅಲ್ಲ. ಗೌಜಿ ಇರುವಂತಹದ್ದು ಒಳಗೆ ಸಾನ್ನಿಧ್ಯ ಹೆಚ್ಚುವಂತಹದ್ದು. ಸಾನ್ನಿಧ್ಯ ಹೆಚ್ಚಿದ್ರೆ ಏನಾಗುತ್ತೆ, ಈಗ ಕರೆಂಟ್ಗೆ ಇಲ್ಲಿ ಜನರೇಟರ್ ಹಾಕಿದ್ದಾರೆ ಹೊರಗೆ, ಅದು ಜನರೇಟರ್ ಹಾಕಿದಾಗ ಇಲ್ಲಿ ಕರೆಂಟ್ ಬಂದಿದೆ. ಇದೇನಾದ್ರೂ ಅಲ್ಲಿ ಒಂದು 50 ವೋಲ್ಟ್ ಕಮ್ಮಿ ಆದ್ರೆ ಲೈಟ್ ಕಾಣೋದಿಲ್ಲ. ಎಷ್ಟು ಪ್ರಕಾಶ, ನೀವು 1000 ವೋಲ್ಟ್ ಬಲ್ಬ್ ಹಾಕಿದ್ರೆ 1000 ವೋಲ್ಟ್ ಬಲ್ಬ್ ಸರಿಯಾಗಿ ಪ್ರಜ್ವಲಿಸಬೇಕಾದ್ರೆ ಜನರೇಟರ್ 1000 ವ್ಯಾಟ್ಸ್ ನ ಶಕ್ತಿ ಕೊಡುವಂತದ್ದಾಗಿರ್ಬೇಕು. ಹಾಗೆ ಸಾನ್ನಿಧ್ಯ ಅಂದ್ರೆ ಅಷ್ಟು ಶಕ್ತಿವಂತ. ನಮ್ಮ ದೋಷಗಳನ್ನೆಲ್ಲ ತೆಗೆದುಕೊಳ್ಬೇಕು. ನಾನು ಹೇಳ್ತೇನೆ, ಕ್ಷೇತ್ರಗಳು ಅಂತಂದ್ರೆ ದೋಷ ಗ್ರಹಣ ಶಕ್ತಿ ಇಲ್ಲೋ ಒಂದ. ಜನ ಬರ್ತಾರೆ, ಕಷ್ಟ ಹೇಳ್ಕೊಳ್ತಾರೆ, ನಮ್ಮ ಕುಟುಂಬದ ಪೀಡೆಗಳು, ಹಿರಿಯರು ಅಪಮೃತ್ಯು ಆಗಿದ್ದಾರೆ, ಎಲ್ಲೋ ಅಪಘಾತದಲ್ಲಿ ಸತ್ತಿದ್ದಾರೆ, ಹಾಗಾಗಿದ್ದಾರೆ, ಹೀಗಾಗಿದ್ದಾರೆ, ಅದನ್ನೆಲ್ಲ ನೀವು ಈ ದೇವಸ್ಥಾನಗಳು ಸ್ವೀಕರಿಸಬೇಕು ಅಂತಂದ್ರೆ ನಾವು ಬೇಡ ಅನ್ನುವಾಗಿಲ್ಲ, ದೇವಸ್ಥಾನ ಇಲ್ಲದೆ ಅದಕ್ಕೆ. ಹಾಗಾಗಿ ಈ ಎಲ್ಲ ದೋಷಗಳನ್ನ, ಭಕ್ತರ ಸಮಸ್ಯೆಗಳನ್ನ, ದೋಷಗಳನ್ನ, ಕಷ್ಟಗಳನ್ನ ಸ್ವೀಕರಿಸಬೇಕಾದ್ರೆ ಒಳಗೆ ಸಾನ್ನಿಧ್ಯ ಹೆಚ್ಚಿರಬೇಕು. ಹಾಗಾಗಿ ಅವ್ರು ಹೇಳಿದ ಹಾಗೆ ಸಾನ್ನಿಧ್ಯ ವೃದ್ಧಿ ಆಗುವಂತಹದ್ದು ಬಹಳ ಅಗತ್ಯ. ಅಲ್ಲಿ ಸ್ವಚ್ಛತೆ ಇರಬೇಕು ಮತ್ತು ಎಲ್ಲ ರೀತಿಯಿಂದಲೂ ಕೂಡ ಪಾವಿತ್ರತೆಯ ಸಂಕೇತ ಇರಬೇಕು. ಒಳಗೆ ಹೋದಾಗ ಭಗವಂತನ ದಿವ್ಯ ದರ್ಶನ ಕಟ್ಟಡದಿಂದ ಆಗೋದಿಲ್ಲ, ಹೌದು, ಆದರೆ ಆ ಆಲಯವನ್ನು ನೋಡಿಯೇ ತಲೆ ಬಗ್ಗಿಸ್ಬೇಕು. ಭಾರತಕ್ಕೆ ಬಂದರೆ ಯಾರಾದರೂ ವಿದೇಶದಲ್ಲಿ ಬಂದು ಎಲ್ಲಿ ಕರ್ಕೊಂಡು ಹೋಗ್ತಾರೆ, ತಾಜ್ ಮಹಲ್ ನೋಡಿ ಕರ್ಕೊಂಡು ಹೋಗ್ತಾರೆ. ಯಾಕೆ, ಇಷ್ಟು ಚೆನ್ನಾಗಿರೋ ಒಂದು ಕಟ್ಟಡ ಇಂಡಿಯಾದಲ್ಲಿ ಉಂಟು, ಭಾರತ ದೇಶದಿಂದ ಮುಗಿ ಕೈ ಇಡ್ಬೇಕಂತ ಅಂತ ಅದು ಹಂಪೆ ಕರ್ಕೊಂಡು ಹೋಗ್ತಾರೆ, ಅಥವಾ ನಮ್ಮ ಭುವನೇಶ್ವರ ಕರ್ಕೊಂಡು ಎಲ್ಲೋ ದೇವಸ್ಥಾನ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂತಂದ್ರೆ ಇಷ್ಟು ಅದ್ಭುತವಾದಂತಹ ದೇವಾಲಯಗಳನ್ನು ಕಟ್ಟುವಂತಹ ಶಕ್ತಿವಂತರು, ಮಹಾರಾಜರು ಮತ್ತು ಭಕ್ತರು ಇದ್ದಾರೆ ಅಂತಾದ್ರೆ ಓ ಇದು ಖಂಡಿತವಾಗಿಯೂ ಭಗವಂತ ಶ್ರೇಷ್ಠ, ಬಹಳ ಅವನು ನಮಗಿಂತ ಮೇಲ್ಮಟ್ಟದ ಅನ್ನೋ ಭಾವನೆ ಭಕ್ತಿಯಲ್ಲಿ ಬರಬೇಕು ಅಂತ. ಹಾಗಾಗಿ ನಾನು ಮತ್ತೊಮ್ಮೆ ಅಲ್ಲಿ ಚಂಡಿಕಾ ದುರ್ಗಾ ಪರಮೇಶ್ವರ ದೇವಸ್ಥಾನದ ಶೇರಿಗಾರನ್ನು ಅಭಿನಂದಿಸ್ತೇನೆ. ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ. ನನಗೆ ನೋಡಿ ನಾನು ರಸ್ತೆಯಲ್ಲಿ ಹೋಗುವಾಗ ಆ ಕಡೆ ಈ ಕಡೆ ನೋಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆದರೆ ಒಂದ್ಸಲ ರಾತ್ರಿ ಹೋಗಿ ಒಳಗೆ ಹೋಗಿ ತಿಂಗಳು ಕೂಡ ಬಂದಿದ್ದೆ. ನಾನು ಇವತ್ತು ಅಧಿಕೃತವಾಗಿ ಭೇಟಿ ನೀಡಿ ಬಹಳ ಸಂತೋಷಪಟ್ಟಿದ್ದೇನೆ ಅಂತ ಹೇಳ್ತಾ ಮತ್ತೊಮ್ಮೆ ಪೂಜ್ಯ ಸೋದರ ಶ್ರೀಗಳವ್ರ ಜೊತೆಗೆ ಈ ಕೊರೋನಾದಿಂದಾಗಿ ಯಾವ ಶ್ರೀಗಳು ನನಗೆ ಸಿಗ್ತಾ ಇರಲಿಲ್ಲ, ನಾವು ಮನೆಯಿಂದನೇ ಹೊರಗೆ ಹೋಗಲಿಲ್ಲ. ಮತ್ತೆ ಈಗ ಅಂತೂ ಪೂಜ್ಯರಿಗೆ ಭೇಟಿಯಾಗುವಂಥದ್ದು ವೇದಿಕೆಗಳಲ್ಲೇ ಭೇಟಿಯಾಗುವಂಥದ್ದು. ಈಗ ಈ ಕಾಲ ಸ್ವಲ್ಪ ಕೊರೋನಾ ಮುಕ್ತ ಸಮಾಜ ಆಗಿರುವುದರಿಂದ ಅವ್ರ ಜೊತೆ ಕೂತು ಸ್ವಲ್ಪ ಹೊತ್ತು ಇಲ್ಲಿ ಕಾರ್ಯಕ್ರಮ ಭಾಗವಹಿಸುವಂತ ಅವಕಾಶ ಸಿಕ್ಕಿದೆ. ಅವರಿಗೂ ನನ್ನ ಗೌರವವನ್ನು ಸಲ್ಲಿಸಿ ಮತ್ತೊಮ್ಮೆ ಈ ದೇವಾಲಯದ ಕೆಲಸವನ್ನು